ಮುಂಬರುವ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾವಿದ್ದೇವೆ. ಈ ಚಾಮುಂಡಿ ಕ್ಷೇತ್ರದಲ್ಲಿ ಹಾಲಿ ಶಾಸಕರಾದಂಥ ಜಿ ಟಿ ದೇವೇಗೌಡರು ಜೆ ಡಿ ಎಸ್ ನಿಂದ ಆಯ್ಕೆಯಾಗಿದ್ದಾರೆ. ಈಗ ಈ ಭಾಗದಲ್ಲಿ ಏನೇನು ಸಮಸ್ಯೆ ಇದೆ, ಜನರ ಅಭಿಪ್ರಾಯ ಏನು ಅನ್ನೋದನ್ನ ಕೇಳೋಣ. ಈ ಸರಿ ಯಾರು ದುಡ್ಡು ಕೊಡ್ತಾರ ಅವ್ರಿಗೆ ಓಟ್ ಸರಿ. ಮೈಸೂರು ಜಿಲ್ಲೆಯಲ್ಲಿ 11 ಕ್ಷೇತ್ರದಲ್ಲಿ 8 ಕ್ಷೇತ್ರ ಕಾಂಗ್ರೆಸ್ 100% ಬಿಜೆಪಿ ಜೆಡಿಎಸ್ಗೆ ನಾವು ಹಾಕೋದು. ಅಯ್ಯೋ ಬೇಡ, ನಮ್ಮ ಕಷ್ಟ ಸ್ವಾಮಿ, ತಿನ್ನ ಅನ್ನಕ್ಕೂ ನಮ್ಗೆ ನೆಮ್ಮದಿ ಇಲ್ಲ. ಕಾಂಗ್ರೆಸ್ ಸೌಲಭ್ಯ ಏನು ಮಾಡಿಲ್ಲ ಇಲ್ಲಿ, ಯಾರೇ ಅಭ್ಯರ್ಥಿ ಆದ್ರೂ ಕಾಂಗ್ರೆಸ್. ನಾವು ದುಡ್ಡು ಕೊಟ್ರೆ ಯಾವ ಥರ ಹಾಕ್ತೀನಿ ಕಣಪ್ಪ? ಅದೇ ನಮ್ಮ ಸಿದ್ದರಾಮಯ್ಯನಿಗೆ ದುಡ್ಡು ನಾ ಮೇಸ. ಬಿಜೆಪಿ ನ ಜೆಡಿಎಸ್ ಕಾಂಗ್ರೆಸ್ ಮುಂದಿನ ಆಯ್ಕೆ ನಿಮ್ದು? ಜೆಡಿಎಸ್ ಜೆಡಿಎಸ್ ಗೆ ಕುಮಾರಸ್ವಾಮಿ ಮಾಡ್ತೀನಿ. ಈಗ ಹಿಂದೆ ಕೆಲಸ ಆಗಿದೆಯಾ ನಿಮ್ಗೆ? ನಿಂದ ಏನು ಕೆಲಸ ಇಲ್ಲ, ಈಗೀಗ ಮಾಡ್ತಿರೋದು. ಆಗಿನಿಂದ ಏನು ಸೌಲಭ್ಯ ಇಲ್ಲ, ಈಗ ಮಾಡ್ತಾವ್ರೆ. ಎಸ್ ಎಸ್ ಗಂಟ ಸ್ಕೂಲ್ ಬರಲಿ, ಮಕ್ಕಳಿಗೆ ಒಂದು ಆಸ್ಪತ್ರೆ ಬರಲಿ, ಅವೇನು ಸೌಲಭ್ಯ ಇಲ್ಲ. ಕುಡಿಯೋ ಸಮಸ್ಯೆ ಜಾಸ್ತಿ, ಬೇಕಾದ್ರೆ ಹೆಣ್ಮಕ್ಳು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾರ. ಕುಡುಕ್ರದ ನಿಲ್ಸ್ಬೇಕು ಅದೊಂದು ದೇಶ ಮ್ಯಾಗ. ಅಧಿಕಾರಿಗಳೆಲ್ಲ ಸೇರಿಬೇಕಾದ್ರೆ ಅದೊಂದು ನಿಲ್ಸುಳಿ. ಅದರಿಂದ ಒಂದು 1,000 ಕೋಟಿ ಬಂದು ಲಾಭ ಬಂದರೂ ಚಿಂತೆ ಇಲ್ಲ, ಬೇಡ. ಅದು ನಿಲ್ಸ್ಬೇಕು ಕುಡಿಯೋದು. ಬಾತ್ರೂಮ್ನವ್ರಿಗೆ ಭಾಳ ಮೋರಿಯೆಲ್ಲ ವಾಸ್ನ ಜಾಸ್ತಿ, ತಡೆಯೋಕೆ ಹಾಕಿಲ್ಲ. ಈ ಮೋರಿ ಕ್ಲೀನ್ ಮಾಡೋಕಿಲ್ಲ ನಾವಾಗಿ. ನಿಮ್ಮ ಆಯ್ಕೆ ಹೆಂಗೆ? ನಾವು ಕುಮಾರಸ್ವಾಮಿಗೆ ಹಾಕ್ತೀವಿ. ಕುಮಾರಸ್ವಾಮಿ ಬಿಜೆಪಿ ಬಿಜೆಪಿ ಹೋದ ಸರಿ ಜಿ ಟಿ ದೇವೇಗೌಡರು ಗೆದ್ದಿದ್ರು, ಕೆಲಸ ಮಾಡಿದಾರಾ? ಅವಾಗ ನಾ ಮಾಡವ್ರಿ, ಇವಾಗಲೂ ಅವ್ರಿ ಮಾಡ್ತಾವ್ರಿ. ಮುಂದಿನ ಆಯ್ಕೆ ಯಾವ್ದು ನಿಮ್ದು? ಇವ್ರದ್ದೇನೆ. ಬಿಜೆಪಿನ ಜೆ ಡಿ ಎಸ್ ಕಾಂಗ್ರೆಸ್? ಜೆ ಡಿ ಎಸ್ ಜೆ ಡಿ ಎಸ್. ಇಸ್ಕೋಲು, ಆಮೇಲೆ ಮೋರಿಗಳು, ರೋಡು, ಅವೆಲ್ಲ ನಮ್ಗೆ ಅಚ್ಚುಕಟ್ಟಾಗಿ ಇರಬೇಕು. ಸ್ವಲ್ಪ ಮಾಡೋರ ಮಾಡಿ ಮಾಡಿದ ಅರ್ಧಂಬರ್ಧ ಮಾಡಿ ನಿಲ್ಸೋರ. ಮುಂದೆ ಆಯ್ಕೆ ಹೆಂಗೆ ನಿಮ್ದು? ಮುಂದೆ ಮಾಡೋರು ಹೋಗ ನಾವು ಓಟ್ ಕೊಡ್ತೀವಿ. ಯಾರಿಗೆ? ಬಿಜೆಪಿನ ಕಾಂಗ್ರೆಸ್? ನಾವು ಜೆ ಡಿ ಎಸ್. ನೀವೇನು ನಮ್ಮ ಊರ್ಗೆ ಉಪಯೋಗ ಮಾಡಿದ್ರು ಚಿಂತೆ ಇಲ್ಲ, ಅದೊಂದು ನಮ್ಗೆ ಕುಡ್ತಾ ಒಂದು ನಿಲ್ಸ್ಕೊಟ್ರೆ ನೋಡಪ್ಪ, ನಾವು ಬಚಾವಾಯ್ತೀವಿ ಹೆಂಗಸರು. ಇಲ್ಲಾಂದ್ರೆ ನಾವೆಲ್ಲ ನೆಣಕ ಸೋದಿತೀವಿ. ಅಯ್ಯೋ ಬೇಡ, ನಮ್ಮ ಕಷ್ಟ ಸ್ವಾಮಿ, ತಿನ್ನ ಅನ್ನಕ್ಕೂ ನಮ್ಗೆ ನೆಮ್ಮದಿ ಇಲ್ಲ. ಅಂತ ಶಿಕ್ಷೆ ಹೋಗೋದು ಅವರಿಂದ. ರಾಜ್ಯದಿಂದ ನಿಲ್ಸ್ಬೇಕು ಅಂತ ನಿಲ್ಸ್ಬೇಕು. ನಿಲ್ಸ್ಬೇಕು ಬೇಕಾರ ಬಾರ್ ನಿಲ್ಸ್ಬಿಟ್ರಬೇಕಾರ ಅವ್ರ ಕೈ ಮುಗಿದು 12 ಬೇಡ್ಕತೀವಿ ನಾವು. ಅದೊಂದು ನಮ್ಗೆ ಸೌಲಭ್ಯ ಮಾಡ್ಕೊಳ್ಳಿ. ಬೇಕಾರೆ 10 ರೂಪಾಯಿ ಪ್ಯಾಕೆಟ್ ಇತ್ತಲ್ಲ, ಬೇಕಾರೆ ಅದು ಕುಡ್ಕ ಸೋತಾಗಿದ್ರು ಪರವಾಗಿತ್ತೀರ. ಈಗ ಜಾಸ್ತಿ ದುಡ್ಡು ಮಾಡಿಬಿಟ್ಟವ್ರೆ, ಬರೋದು ಗೇಯೋದು ಎಲ್ಲ ತಗೊಂಡೋಗಿ ಅವ್ರಿಗೆ ಹಾಕೋದು ಕುಡಿಯೋದು ಇಲ್ಲಿ ಬಂದು ರಂಪ ಮಾಡೋದು. ಅಂತ ಶಿಕ್ಷೆ ನಮ್ಗೆ. ಬೇಕಾದ್ರೆ ಎಲ್ಲಿಗಾರು ಕರೀರಿ, ಬೇಕಾರೆ ನಾ ಬಂದು ಹೇಳ್ತೀನಿ. ಈಗ ಬಾರ್ ನಿಲ್ಲಿಸಿದ್ರೆ ನಾವು ವೋಟ್ ಹಾಕ್ತೀವಿ ಅಂತ ಹೇಳಿದ್ರೆ? ಹೇಳ್ತೀವಿ. ಹೇಳಿದ್ದೀವಿ ನಿಲ್ಲಿಸ್ಲಿ. ಮೂರು ಪಕ್ಷದವ್ರಿಗೆ ಹೇಳ್ತೀರಾ? ಎಲ್ಲಕ್ಕೂ ಹೇಳ್ತೀವಿ, ನಿಲ್ಲಿಸ್ಲಿ ಅವರು. ನಾವು ವೋಟ್ ಮಾಡ್ಕೊಡ್ತೀವಿ, ಅವ್ರು ಬಾರ್ ನಿಲ್ಲಿಸ್ಲಿ, ನಾವು ವೋಟ್ ಮಾಡ್ಕೊಡ್ತೀವಿ. ಇಲ್ಲಾಂದ್ರೆ? ಇಲ್ಲಾಂದ್ರೆ ನಾವು ಹಾಕಕ್ಕೆ ಇಲ್ಲ ವೋಟ. ವೋಟ್ ಹಾಕಲ್ಲ? ಹಾಕಕ್ಕಿಲ್ಲ. ಬಾರ್ ನಿಲ್ಲಿಸ್ತೀವಿ ಅಂತ ನಿಮ್ಗೆ ನಿಲ್ಲಿಸ್ತೀವಿ ಅಂತ ಕೊಡ್ಬೇಕು. ಯಾವ್ರೇ ಗೆದ್ರು ಇಲ್ಲಿ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಅದಕ್ಕೆ ಸತಿ ಎಲೆಕ್ಷನ್ ಊರವ್ರಿಗೆ ಒಂಥರ ಏನೋ ಇದಾಗೋಗೈತೆ. ಯಾರು ತಲೆ ಕೆಡ್ಸ್ಕೊಂಡು ಎಲೆಕ್ಷನ್ ಮಾಡ್ತಾ ಇಲ್ಲ. ಯಾವ ಪ್ರತಿಯೊಂದು ಕೆಲಸ ಆಗಿಲ್ಲ. ಈಗ ಎಲೆಕ್ಷನ್ ಅನ್ಕೊಂಡು ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ತಾವ್ರೆ. ಪ್ರಶ್ನಿತ್ತಗ ಈಗ 10 ವರ್ಷ ಆಯ್ತು, 10 ವರ್ಷದಿಂದ ಏನೂ ನಡೆದಿಲ್ಲ. ಈಗ ರಾಜಕೀಯ ಅನ್ಕೊಂಡು ಈಗ ಒಂದು ಜನವರಿಯಿಂದ ಕೆಲಸ ಸ್ಟಾರ್ಟ್ ಆಗವೆ, ಸ್ವಲ್ಪ ನಡೀತಾ ಇತ್ತು ಅಷ್ಟೆ. ಗೆದ್ದವ್ರನ್ನ ಗೆಲ್ಲಿಸ್ತಾ ಹೋದಾಗ ಕೆಲಸಗಳು ನಡೆಯಲ್ಲ ಸರ್. ಯಾಕಂದ್ರೆ ಬಿಡು ಸತ ಏನು ಅವ್ರದ್ದೇನೋ ಅನ್ನಂಗೆ ಅವ್ರದ್ದು ಏನೋ ಒಂದು ಇದಾಗ್ಬಿಡ್ತದೆ. ಅದಕ್ಕೆ ಯಾರು ಒಂದು ಹೊಸ ಕ್ಯಾಂಡಿಡೇಟ್ ಗೆಲ್ಸವ ಅಂತ ಸರ್. ಹೆಂಗೆ ನಿಮ್ಮ ಆಯ್ಕೆ ಯಾವುದು? ನಮ್ಮ ಆಯ್ಕೆ ಸರ್ ಈ ಸತಿ ಕಾಂಗ್ರೆಸ್ಸಿಂದ ಯಾರೇ ಬಂದರೂ ಅವ್ರನ್ನ ಗೆಲ್ಸೋದ ಅಂತ. 2008 ಆದಮೇಲೆ 2013 2018 ಜಿ ಟಿ ದೇವೇಗೌಡರು ಶಾಸಕರು, ಸ್ಥಳೀಯ ಶಾಸಕರು. ಈ ಕೋವಿಡ್ ಬಂತವಳಿಂದ ಇಲ್ಲಿಗೆ ಊರ ಕಡೆ ನೋಡೇ ಇಲ್ಲ, ಅವರು ನೋಡೇ ಇಲ್ಲ ಯಾರು ಕಷ್ಟ ಸುಖ ಏನು ಅಂತ. ಬರೀ ರಮ್ನಳ್ಳಿ ಅಲ್ಲ ಸರ್, ಇಡೀ ಕ್ಷೇತ್ರನೇ ನೋಡಿಲ್ಲ. ಎಲ್ಲ ಎಲ್ಲರ ಬಾಯಲ್ಲೂ ಅದೇನೆ. ನೆಕ್ಸ್ಟ್ ಒಂದ್ಸಲ ಈಗ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಬರ್ತಾರೆ ನೋಡೋದ, ಅವ್ರಿಗೊಂದ್ಸಲ ಅವಕಾಶ ಕೊಡೋದ. ಅವ್ರಿಗೆ ಅವಕಾಶ ಕೊಟ್ಟಾದ್ಮೇಲೆ ಮತ್ತೆ ಅವ್ರದ್ದೆಂಗೆ ನೋಡಿ ಯೋಚನೆ ಮಾಡಿ ಊರಿಗೆ ಅಭಿವೃದ್ಧಿ ಆಗಬೇಕು. ಊರಿಗಿಂತ ಹೆಚ್ಚಾಗಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕಾಗಬೇಕು ಅಂತ ಯಾರಾರ ಒಂದೊಳ್ಳೆ ಕ್ಯಾಂಡಿಡೇಟ್ ಬೇಕು, ಮುಂದೆ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸ್ಬೇಕು ಅಂತಂದು ಕಾಯ್ತಾ ಇದ್ದೀವಿ ಸರ್. 2 ಬಾರಿ ಶಾಸಕರಾಗಿದ್ದರು ಜಿ ಟಿ ದೇವೇಗೌಡರು, ಕೆಲಸ ಮಾಡಿದ್ದಾರೆ ಹೆಂಗೆ? ಗ್ರಾಮದ ಕೆಲಸ ಮಾಡಿದ್ದಾರೆ, ಏನು ಯುವಕರ ಕೆಲಸ ಏನೂ ಆಗಿಲ್ಲ. ಗ್ರಾಮಕ್ಕೆ ಕೆಲಸ ಮಾಡಿದ್ದಾರೆ, ಎಸ್ ಸಿ ಎಸ್ ಟಿ ಕೋಟದಲ್ಲಿ ರೋಡು ಇದು ಎಲ್ಲ ಅಭಿವೃದ್ಧಿ ಮಾಡಿದರೆ ಯುವಕರಿಗೆ ಯಾರಿಗೂ ಉದ್ಯೋಗ ಕೊಡಿಸಿಲ್ಲ, ಅದರಿಂದ ವಂಚಿತರಾಗಿದ್ದಾರೆ ಯುವಕರು. ಈಗ ಈ ಸರಿ ಈಗ ಮತ್ತೆ ಎಲೆಕ್ಷನ್ ಇನ್ನೊಂದು ತಿಂಗಳು ಬರ್ತಾ ಇದೆ, ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್, ನಿಮ್ಮ ಆಯ್ಕೆ ಯಾವುದು ಈ ಸರಿ? ಯಾವ ಬಾರಿ ಕಾಂಗ್ರೆಸ್ ಸರ್.
ಕಾಂಗ್ರೆಸ್ ಬಾರಿ ಕಾಂಗ್ರೆಸ್ 100% ಕಾಂಗ್ರೆಸ್ ಮೈಸೂರು ಜಿಲ್ಲೆಯಲ್ಲಿ 11 ಕ್ಷೇತ್ರದಲ್ಲಿ 8 ಕ್ಷೇತ್ರ ಕಾಂಗ್ರೆಸ್ 100% ಕಾಂಗ್ರೆಸ್ನವರು ಅಭಿವೃದ್ಧಿ ಮಾಡ್ತಾರೆ ಅಂತ ಅನ್ಸುತ್ತೆ ಅಭಿವೃದ್ಧಿ ಪ್ರಶ್ನೆ ಅಲ್ಲ ಬೇಜಾರಾಗಿದೆ ಅವರ ಮೇಲೆ ಕುಮಾರಣ್ಣ ಮೇಲೆ ಬೇಜಾರಾಗಿಲ್ಲ ಜೆ ಡಿ ದೇವೇಗೌಡರ ಮೇಲೆ ಬೇಜಾರಾಗಿದೆ ನಮಗೆ ಯಾಕೆ ಅವರು ಒಂದು ಅವರು ಮೇಯರ್ ಎಲೆಕ್ಷನಲ್ಲಿ ಒಂದು ಕಡೆ ಹೋದರು ದಕ್ಷಿಣ ಪದವೀಧರರು ಎಲೆಕ್ಷನಲ್ಲಿ ಒಂದು ಕಡೆ ಹೋದರು ಎಮ್ ಎಲ್ ಸಿ ಎಲೆಕ್ಷನಲ್ಲಿ ಒಂದು ಕಡೆ ಹೋದರು ಕಾರ್ಯಕರ್ತರನ್ನ ದಿಕ್ಕಪಾಲು ಮಾಡಿದ್ದಾರೆ ನಾವು ಜೆ ಡಿ ಎಸ್ ಕಾರ್ಯಕರ್ತರೆ ಬಿಟ್ಟಿಗೆ ಕಾಂಗ್ರೆಸ್ ಇರೋದು ನಾವೀಗ ಅದರಿಂದ ಅವರು ಕಾರ್ಯಕರ್ತರನ್ನ ಅತಂತ್ರ ಮಾಡಿದ್ದಾರೆ ಅದರಿಂದ ಬೇಸತ್ತು ನಾವು ಹೋಗಿದ್ದೀವಿ ಅಷ್ಟೇ ಅದರಿಂದ ಈ ಬಾರಿ ನಮ್ಮ ಏನೋ ಸಪೋರ್ಟು ಕಾಂಗ್ರೆಸ್ಗೆ ಈ ಬಾರಿ ಕಾಂಗ್ರೆಸ್ ಅವಕಾಶ ಇದೆ ಸರ್ ಕಾಂಗ್ರೆಸ್ ಅದ್ಭುತವಾಗಿ ಈ ಬಾರಿ ಗೆದ್ದೇ ಗೆಲ್ಲುತ್ತೆ ಸಿದ್ದರಾಮಯ್ಯನವರು ಸಿ ಎಂ ಆಗಿಯೇ ಆಗ್ತಾರೆ ಆಯ್ಕೆ ಯಾವುದು ಕಾಂಗ್ರೆಸ್ ಸರ್ ಕಾಂಗ್ರೆಸ್ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಸಿದ್ದರಾಮಯ್ಯ ಸಾಹೇಬರು 10 ಕೆಜಿ ಅಕ್ಕಿ ಮಾಡಿದ್ದಾರೆ ಮತ್ತು ಸುಮಾರು ನಮ್ಮ ಎಸ್ ಸಿ ಎಸ್ ಟಿ ಅವ್ರಿಗೆ ಹಿಂದುಳಿದ ವರ್ಗಕ್ಕೆ ತುಂಬ ಕಾಂಕ್ರೀಟ್ ರಸ್ತೆಗಳು ನೀರಾವರಿ ಇಲಾಖೆಯಿಂದ ಕೆಲಸ ಕಾರ್ಯಗಳೆಲ್ಲ ಮಾಡಿ ಬಡವ್ರಿಗೆಲ್ಲ ಒಳ್ಳೆ ಸಹಾಯ ಮಾಡಿದ್ದಾರೆ ಅವರು ಅಕ್ಕಿ ಕೊಡಲಿಲ್ಲ ಅಂತಂದಿದ್ದಾರೆ ಈ ಕೊರೋನಾ ಟೈಮಲ್ಲಿ 3.5 ವರ್ಷದಿಂದ ಬಡವರು ಎಲ್ಲ ಬೀದಿಗೆ ಬರಬೇಕಾದ ಪರಿಸ್ಥಿತಿ ಬರ್ತಾಯಿತ್ತು ಅದರಿಂದ ನಾವು ಕಾಂಗ್ರೆಸ್ನ ಬೆಂಬಲ ಮಾಡ್ತೀವಿ ಸರ್ ನಿಮ್ಮ ಆಯ್ಕೆ ಯಾವುದು ನಮ್ಮದು ಕಾಂಗ್ರೆಸ್ ಸರಿ ಸಿದ್ದರಾಮಯ್ಯ ಸೋಲಿಸ್ಬಿಟ್ರಲ್ಲ ನೀವು ಅಯ್ಯೋ ಸೋಲು ಗೆಲು ಇದ್ದೇ ಇರುತ್ತೆ ಸರಿ ಕಾಂಗ್ರೆಸ್ ಯಾರೇ ಅಭ್ಯರ್ಥಿ ಆದರು ಯಾರೇ ಅಭ್ಯರ್ಥಿ ಆದರೂ ಕಾಂಗ್ರೆಸ್ ನಮ್ಮ ಅಭಿಪ್ರಾಯ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ನಾವು ಸಿದ್ದರಾಮಯ್ಯ ಅವರ ಪಾಲ್ವರ್ಸ್ ಜೆ ಡಿ ಎಸ್ ಕೆಲಸಗಾರರು ಚೆನ್ನಾಗಿ ಮಾಡಿದ್ದಾರೆ ಜೆ ಡಿ ದೇವೇಗೌಡರು ಅದಕ್ಕೆ ನಾವು ಜೆ ಡಿ ಎಸ್ ಬೆಂಬಲ ಇನ್ನೊಂದು ತಿಂಗಳು ಬಂದ್ರೆ ವೋಟ್ ಹಾಕ್ಬೇಕು ನೀವು ಹಾಕವ ಹಾಕ್ಬೇಕು ಹೋಗು ವೋಟ್ ಹಾಕಿ ಈಗಾಗಲೇ ನಿಮ್ಮ ಕ್ಷೇತ್ರದಲ್ಲಿ ಜೆ ಡಿ ದೇವೇಗೌಡರು ಶಾಸಕರಾಗಿದ್ದಾರೆ ಅಭಿವೃದ್ಧಿ ಮಾಡಿದಾರ ಅಲ್ಲಿ ಮಾಡವ್ರೆ ಅಭಿವೃದ್ಧಿ ಮಾಡಿದ್ದಾರೆ ಮಾಡವ್ರೆ ಸಿದ್ದರಾಮಯ್ಯನವರು ಅವ್ರು ನಮಗೇನು ಉಪಕಾರ ಮಾಡಲ್ಲ ಜಿ ಟಿ ಅವ್ರು ಮಾಡೋರು ತಾನೆ ಮಾಡೋಣ ಅನ್ಬೇಕು ಮಾಡಿದವ್ರು ಮಾಡೋರು ಅನ್ನಕ್ಕಾಗ್ತದ ಮಾಡೋರು ನಮ್ಗೆ ಊರಿಗೆ ಉಪಕಾರ ಬೇಜಾನ್ ಮಾಡೋರು ಬಿಜೆಪಿ ಅವರು ಮಾಡಿಲ್ಲ ಯಾರು ಮಾಡಿಲ್ಲ ಅವ್ರು ಒಬ್ಬರು ಬಿಟ್ರೆ ನಮ್ಮೂರು ಯಾರು ಉಪಕಾರ ಮಾಡಿಲ್ಲ ಹಿಂದಿನ ಶಾಸಕರು ಕೆಲಸ ಮಾಡಿದಾರ ಒಳ್ಳೆ ಸೂಪರ್ ಕೆಲಸ ಮಾಡಿದಾರೆ ಸರ್ ರಸ್ತೆ ಅಭಿವೃದ್ಧಿ ಕುಡಿಯೋ ನೀರು ಸ್ವಚ್ಛತೆ ಲೈಟ್ನ ವ್ಯವಸ್ಥೆ ಎಲ್ಲ ಸಮುದಾಯ ಭವನ ವಾಲ್ಮೀಕಿ ಸಮುದಾಯ ಭವನ ಎಲ್ಲ ಕೆಲಸನ ಚೆನ್ನಾಗಿ ಮಾಡಿದಾರೆ ಸರ್ ಏನಾಗ್ಬೇಕು ನಿಮಗೆ ನಮ್ಗೇನಿಲ್ಲ ಸರ್ ಎಲ್ಲ ಕೆಲಸ ಎಲ್ಲ ಶಾಸಕರು ದಿನ 24 ಗಂಟೆ ಕೈ ಸಿಗ್ತಾರೆ ಸರ್ ಅಂಥ ಶಾಸಕರೇ ನಮ್ಗೆ ಬೇಕಾಗಿರೋದು ಇನ್ನೇನಿಲ್ಲ ಸರ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಕೆಲಸ ಅವರೇ ಜೆ ಡಿ ದೇವೇಗೌಡ ಆಯ್ಕೆ ಹೆಂಗೆ ಕಾಂಗ್ರೆಸ್ ಬಿಜೆಪಿ ನಾವು ದುಡ್ಡು ಕೊಟ್ರೆ ಯಾವ್ದು ಕರ ಹಾಕ್ತೀನಿ ಕಣಪ್ಪ ಒಂದು ಓಟು ಮುಖ್ಯ ಇರಬೇಕು ಅಂತ ನಾವು ಒಂದು ಓಟ್ ಹಾಕ್ತೀವಿ ಯಾರ್ಗ ಜೆ ಡಿ ಎಸ್ಗೆ ನಾವು ಹಾಕೋದು ಜೆ ಡಿ ಎಸ್ಗೆ ನಾವು ಹಾಕೋದು ಅವ್ರು ಕೊಡ್ತಾರೆ ದುಡ್ಡು ಯಾರು ಅವ್ರು ಕೊಳ್ಳಿ ಕೊಡ್ದೇರಿ ಕೊಡ್ದೇ ನಾವು ಜೆ ಡಿ ಎಸ್ಗೆ ಓಟ್ ಹಾಕೋದು ಕುಮಾರಣ್ಣ ಏನ್ ಮಾಡೋರಪ್ಪ 10 ಕೆಜಿ ಅಕ್ಕಿ ನಾಲ್ಕದಲ್ಲಿ ಮಾತಾಡ್ಬಿಟ್ಟು ಊರ್ಗ ಸೌಲಭ್ಯ ಮಾಡೋರ ದೇಶಕ್ಕೆ ಚಾಮುಂಡೇಶ್ವರಿ ಕ್ಷೇತ್ರದ ಕಾಳಿಸಿದ್ರುಂಡಿ ಗ್ರಾಮದಲ್ಲಿ ನಾವು ಈಗಿದ್ದೀವಿ ಇಲ್ಲಿ ಜನ ಏನಂತಾರೆ ಚುನಾವಣೆ ಸಂದರ್ಭದಲ್ಲಿ ಏನ್ ಮಾತಾಡ್ತಾರೆ ಅನ್ನೋದನ್ನ ಕೇಳೋಣ ಈ ನಮ್ಮ ಸಿದ್ದರಾಮಯ್ಯನಿಗೆ ಸರ್ ನಾವು ಇಲ್ಲಿ ಓಟ್ ಹಾಕೋದಿಲ್ಲ ಸಿದ್ದರಾಮಯ್ಯನವ್ರಿಗೆ ಇನ್ಯಾರು ಅವ್ರು ಬಿಟ್ಟು ಇನ್ನು ಯಾರಿಗೂ ಓಟ್ ಹಾಕಲ್ಲ ಸಿದ್ದರಾಮಯ್ಯನಿಗೆ ಕಾಂಗ್ರೆಸ್ ಅವ್ರು ನಮ್ಗೆ ಆಗಿನಿಂದ ನೋಡಾರ ನಮ್ಗೆ ಸಹಾಯ ಮಾಡಾರ ಅವ್ರು ಸಿದ್ದರಾಮಯ್ಯ ಅವ್ರು ನಿಲ್ಲಿ ನಿಲ್ದಾನ ಹೋಗ್ಲಿ ಅವ್ರ ಕಡೆನೇ ನಾವು ಓಟ್ ಹಾಕೋದು ಕೆಲಸ ಆಗಿದೆ ನಿಮ್ಮೂರ್ಗೆ ನಮ್ಮೂರ್ಗೆ ಯಾರನ್ನ ಜಿ ಟಿ ಏನು ಮಾಡಿಲ್ಲ ಒಟ್ಟು ಸಿದ್ದರಾಮಯ್ಯನ ಕಡೆಯಿಂದ ಮಾಡ್ಬೇಕು ಅಷ್ಟು ನಮ್ದು ಅವ್ರ ಕೆಲಸ ಯಾರು ನಮ್ಮ ಮಾಮೂಲಿ ಒಳಚರಂಡಿ ಛತ್ರಗಳು ಏನು ಉಪಯೋಗ ಆಗಿಲ್ಲ ಅವು ಅದರಿಂದ ಒಟ್ಟಿಲ್ಲ ಅವ್ರ ಪಕ್ಷ ಯಾವ್ದು ಬಸ್ ಯಾರಲ್ಲಿ ನಾವು ಹಾಕೋದು ನಮ್ದು ಕಾಂಗ್ರೆಸ್ ಸಿದ್ದರಾಮಯ್ಯನ ಕಡೆ ನಿಮ್ಮ ಅಭಿಪ್ರಾಯ ನಮ್ಮೊಬ್ರೆ ನಮ್ದು ಏನೋ ಚಿಕ್ಕರಿಂದ ಏನು ಅನ್ನ ಕೊಟ್ಟ ದಣಿ ಅವನಿಗೂ ಸ್ವಲ್ಪ ನಾವು ಮೋಸ ಮಾಡೋಕ್ಕಿಲ್ಲ ಹಾಕ್ತೀವಿ ಅವ್ರು ಕೊಡ್ಲಿ ಕೊಡ್ದಾರೆ ನಮ್ದು ಅದು ಕಾಂಗ್ರೆಸ್ ಗ್ಯಾಸ್ ಹೋಗಿ ಎಲ್ಲ ಬೆಲೆ ಹೆಚ್ಚಾಗ್ಬಿಡ ತರಕಾರಿಂದು ಹೆಚ್ಚಾಗದಪ್ಪ ನಮಗೋಸ್ಕರ ಕಮ್ಮಿ ಮಾಡ್ಕೊಡ್ಬೇಕು ಎಲ್ಲನೂ ನಾವು ಅವ್ರಿಗೆ ಓಟ್ ಹಾಕೊಡ್ತೀವಿ ಯಾರಿಗೆ ಅದೇ ನಮ್ಮ ಸಿದ್ದರಾಮಯ್ಯನಿಗೆ ಒಂದು ತಿಂಗಳು ಎಲೆಕ್ಷನ್ ಬರ್ತಾ ಇದೆ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಮೂರು ಪಕ್ಷಗಳು ಈಗ ಭಾಳ ಭರ್ಜರಿಯಾಗಿ ಪ್ರಚಾರ ನಡೆಸ್ತಾ ಇದೆ ನಿಮ್ಮ ಒಂದು ರಿಸಿಕೆ ಅಭಿಪ್ರಾಯ ಹೆಂಗೆ ಈ ಸತಿ ಯಾರು ಉಳಿದ ಮಾಡ್ತಾರೆ ಯಾರು ಬಿಜೆಪಿನ ಕಾಂಗ್ರೆಸ್ ಜೆ ಡಿ ಎಸ್ ಕಾಂಗ್ರೆಸ್ ಕಾಂಗ್ರೆಸ್ಗೆ ಹಾಕ್ತೀರಿ ಓಟು ನೀವು ಯಾವ ಪಕ್ಷ ಓಟ್ ಹಾಕಿರಿ ನಮ್ಮ ಮಾಮೂಲಿ ನಮ್ಮ ಗೌಡ್ರೆ ಕಾಂಗ್ರೆಸ್ ದೇವೇಗೌಡ್ರ ಕಾಂಗ್ರೆಸ್ ನಮ್ಮ ಸಿದ್ದರಾಮಯ್ಯ ಕಾಂಗ್ರೆಸ್ ಓಟ್ ಹಾಕ್ತೀರಿ ಹೋದ ಸರಿಯಾಗಿ ಸೋಲಿಸ್ಬಿಟ್ರಿ ನಮ್ಗೆ ಗೊತ್ತ ಸರ್ ಅದು ಅದು ನಾವು ಒಬ್ರು ಹಾಕೋದಕ್ಕೆ ಇದ್ಬಿಟ್ರೆ ಅವರು ಈಗ ನಾವು ಚಾಮುಂಡೇಶ್ವರಿ ಕ್ಷೇತ್ರದ ಅಂಚೆ ಗ್ರಾಮದಲ್ಲಿ ಇದೀವಿ ನಿಮ್ಮ ಅಭಿಪ್ರಾಯ ಹೆಂಗೆ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ನಾವು ಬಿಜೆಪಿ ಕಾರ್ಯಕರ್ತರು ಸರ್ ಯಾರೇ ಅಭ್ಯರ್ಥಿ ಹಾಕಿದ್ರು ಬಿಜೆಪಿ ಪಕ್ಷಕ್ಕೆ ನಮ್ಮ ಓಟು ಸರ್ ಎಮ್ ಎಲ್ ಎ ಕೊಡ್ದಿಂದ ಏನು ಅಂತದ್ದೇನು ಕೆಲಸ ಆಗಿಲ್ಲ ನಮ್ಮಲ್ಲಿ ಎಂ ಪಿ ಕೊಡ್ದಿಂದ ಏನು ಆಗ್ತಿಲ್ಲ ನಮ್ಮಲ್ಲಿ ಏನು ಅನುಕೂಲ ಆಗಿದೆ ನಿಮ್ಮ ಬಿಜೆಪಿಯಿಂದ
ಬಿಜೆಪಿ ಇಂದ ನಮ್ಮ ಚಾಮುಂಡಿ ಕ್ಷೇತ್ರಕ್ಕೆ ಏನು ಇಲ್ಲ. ಬಿಜೆಪಿ ಇಂದ ಎಂ ಪಿ ಕೊಡೋದ್ರಿಂದ ಏನು ಆಗಿಲ್ಲ. ಒಂದು ಪೋಸ್ಟ್ ಆಫೀಸ್ ಮಾಡಕ್ಕೆ ತಂದಾಕವ್ರೆ ಅಷ್ಟೇ ಎಂ ಪಿ ಅವರು. ಪ್ರತಾಪ್ ಸಿಂಹ ಅವರು ಅಷ್ಟು ಬಿಡ್ಕೊಂಡು ಬೇರೆ ಏನು ಆಗಿಲ್ಲ. ನಮ್ಮ ಕಾಂಗ್ರೆಸ್ ಆಗೋದು ಕಾಂಗ್ರೆಸ್ ಜೆಡಿಎಸ್ ಮಾಡಿಲ್ವಾ ಏನು ಕೆಂಬಿಲ್ಲ. ನಾವು ಚಾಮುಂಡೇಶ್ವರಿ ಕ್ಷೇತ್ರದ ಉದ್ಮೂರು ಗ್ರಾಮದಲ್ಲಿ ಇದೀವಿ. ಇಲ್ಲಿನ ಜನ ಏನಂತಾರೆ ಅನ್ನೋದು ನೋಡೋಣ. ನಾವು ಸಿದ್ದರಾಮಯ್ಯನಿಗೆ ಕಾಂಗ್ರೆಸ್ ಜೆಡಿಎಸ್ ರೆಸ್ಪಾನ್ಸ್ ಮಾಡ್ತಾರೆ. ಬೇರೆ ಈ ಕ್ಯಾಂಡಿಡೇಟ್ಗಳಿಗೆ ಹಾಕ್ಬಿಟ್ಟು ಏನು ಮಾಡೋದು? ಅವ್ರ ಮನಮನೆಗೆ ಹುಡುಕೋಕಾದ್ದ ನಾವು. ಇಲ್ಲಿ ಸೌಲಭ್ಯ ಇಲ್ಲ. ಏನು ಯಾವ ಡಿ ಟಿ ಕೊಡ್ರಿ ಏನು ಮಾಡ್ತೇ ಇಲ್ಲ. ನಮ್ಗೆ ಸೌಲಭ್ಯ ಏನು ಮಾಡಿಲ್ಲ. ಇಲ್ಲಿ ದುಡ್ಡು ಯಾರು ಕೊಡ್ತಾರೆ ಅವ್ರದಕ್ಕೆ ಆಗೋದು ಮಾಡ್ಕೊಳ್ಳಿ ಸರ್. ಇನ್ನೂ ಇಡು ನಮ್ಮೂರು ನಮ್ಮೂರಲ್ಲಿ ನಡೆಯೋದೆ ಹಂಗೆ. ದುಡ್ಡು ಮೇಗೆ ವ್ಯವಸ್ಥೆ. ಈಗ ಈ ಸರಿ ಯಾರು ದುಡ್ಡು ಕೊಡ್ತಾರ ಅವ್ರಿಗೆ ಓಟು ಸರಿ ಅವ್ರಿಗೆ. ನಿಮ್ಗೆ ಅಭಿವೃದ್ಧಿ ಬೇಕಿದ್ರೆ ದುಡ್ಡು ಬೇಕು. ದುಡ್ಡು ಅಭಿವೃದ್ಧಿ ಬೇಡ. ಹ್ಞೂ ಮನೆ ಇಲ್ವಾ ನಿಮ್ಗೆ? ಮನೆ ಇಲ್ಲ ಕಣಪ್ಪ. ಮನೆ ಕಣಕ್ಕೆ ಮನೆಯಿಲ್ಲ. ಓಟ್ ಯಾರಿಗೆ ಹಾಕಿರಿ? ಓಟು ಸಹಾಯ ಮಾಡ್ತಾರ ನಮ್ಗೆ, ಅವ್ರಿಗೆ ಹಾಕ್ತೀವಿ. ನೆಕ್ಸ್ಟು ಸಿದ್ದರಾಮಯ್ಯ ಅವರು ಸರ್ಕಾರಕ್ಕೆ ಅಧಿಕಾರಕ್ಕೆ ಬರ್ತಾರೆ ನಾವು ಮತ್ತೆ ಅದಕ್ಕೆ ಬಿ ಕೇರ್ಫುಲ್ ಅಂತ ಹೇಳ್ಬಿಟ್ಟು ಅವ್ರೆ ನಮ್ಮ ಬಾಸು ಮತ್ತೆ ಅಧಿಕಾರ ನಮ್ಮ ಭಾಷೆ ಬರ್ತಾರೆ ಸಿದ್ದರಾಮಯ್ಯ ಅವರು. ಕುಮಾರಸ್ವಾಮಿಗೆ ಹಾಕ್ತಿದ್ದು ನಾವು. ಅವ್ರಿಗೆ ಅವ್ರು ಕೆಲಸ ಮಾಡಿಲ್ವ ನಿಮ್ಗೆ? ಮಾಡಿಲ್ಲ. ಕಾಸು ಕೊಟ್ಟಿದ್ರು ಇದು ಸವ್ರಿ ಅವರು ಆಗಲಿ ಅದಕ್ಕೆ ಹಾಕ್ತಾ ಇವಿ. ಒಂದು ಓಟ್ ಇರಲಿ ನಮ್ದು, ಸತ್ರು ಇರಬೇಕು ಸಾಯಿದರು ಇರಬೇಕು ಅಂತ ಹಾಕ್ತಾ ಇವಿ. ಅಯ್ಯೋ ಈಗಲೆಲ್ಲ ಮಾಡಿ ಅದ ಒಂದು 10 ವರ್ಷ 15 ವರ್ಷ ಆಯ್ತೇನ. ಸ್ಕೂಲ್ ಮನೆ ಪಕ್ಕದ ಇಲ್ಲಿ ಸ್ಮೆಲ್ಲು ಗಲೀಜು ಸಿಕ್ಕಾಪಟ್ಟೆ ಗಲೀಜು. ಸ್ಕೂಲ್ ಮನೆ ಎದುರುಗಡೆ ಚಿಕನ್ ಅಂಗಡಿ ಕಟ್ ಮಾಡ್ತಾರೆ. ಆ ಸ್ಮೆಲ್ ಆಗ್ತದೆ ನೈಟ್ ಟೈಮ್ ನೋಡಿ. ಇಲ್ಲಿ ಅಲ್ಲಿ ಕೋಳಿ ಅಂಗಡಿ ಮಡಿಗೆ ಅದಿ ಆ ಕೋಳಿ ಜಾಲನ ಅಲ್ಲಿ ತಂದು ಹಾಕ್ತಾರೆ. ಆ ನೈಟ್ ಟೈಮು ಕೋಳಿ ಕಾಲು ತಲೆ ಬಂಡನ ಅಲ್ಲೇ ತಂದು ಹಾಕ್ತಾರೆ ನಾಯಿಗಳಿಗೆ. ಅವೆಲ್ಲ ನಾಯಿಗಳಷ್ಟು ಎತ್ಕೊಂಡು ಸ್ಕೂಲ್ ಮನೆ ಒಳಗೆ ಹೋಗ್ತವೆ. ಅದ ತಮ್ಮ ಸ್ಮೆಲ್ಲು ಅಲ್ಲೇ ಪಕ್ಕದಲ್ಲೇ ಹಾಕ್ತಾರೆ ಹುಡುಗರಿಗೆ ಊಟನ. ಏನು ಅಭಿವೃದ್ಧಿ ಆಗಿಲ್ಲ ಅದನ್ನು ಕೇಳಿಲ್ಲ ಯಾರು. ಇದು ಊರು ಉಸಾವರಿ ಹೆಂಗೆ ನಡೀತಿದೆ ಕೆಲಸ ಏನಾಗಬೇಕು ಅಂತ ಯಾವ ಇದುವರೆಗೂ ಯಾವ ಎಮ್ ಎಲ್ ಎನೂ ಕೇಳಿಲ್ಲ. ಮುಂದಕ್ಕೆ ಆ ಥರ ಕೇಳೋದಕ್ಕೆ ಬರೋದಿಲ್ಲ. ಆ ಥರ ಕೇಳೋವಂತ ನಿಂತು ಬರಬೇಕು. ಯಾವನಾರು ಗೆಲ್ಲಿ ಹೇಳಿ ನಿಮ್ಮೂರು ಏನು ಅಭಿವೃದ್ಧಿ ಆಗಿದೆ ಸರ್? ಅಭಿವೃದ್ಧಿ ಅಂತ ಏನು ಆಗಿಲ್ಲ. 10 ವರ್ಷದಿಂದಲ್ವಾ ಅವ್ರ ದುಡ್ಡು ನಾ ಮತ್ತೆ ಇದು ದುಡ್ಡು ಸರ್ ದುಡ್ಡು ಮಾಡಿದರೆ ಸಖತ್ತು. ಜೆ ಟಿ ದೇವೇಗೌಡ ಒಂದು ನಾಟಕ ಆಗಲಿ ಒಂದು ಫಂಕ್ಷನ್ ಆಗಲಿ ದುಡ್ಡು ನಾಮೇಸ ತೋರಿಸ್ತಾರೆ. ಚುನಾವಣಾ ಹಿನ್ನೆಲೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ವಾರ್ತಾ ಭಾರತಿ ರೌಂಡ್ ಅಪ್ ಮಾಡ್ತು ಹಲವಾರು ಗ್ರಾಮಗಳಲ್ಲಿ ಸುತ್ತಾಡಿ ಬಂತು. ಎಲ್ಲರ ಅಭಿಪ್ರಾಯಗಳು ನಮ್ಗೆ ಯಾವುದು ಅಭಿವೃದ್ಧಿ ಆಗಿಲ್ಲ, ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿ ಮಾಡೋಂಥವ್ರಿಗೆ ನಾವು ಮತವನ್ನು ಹಾಕ್ತೀವಿ ಅನ್ನೋ ಒಂದು ಮಾತುಗಳು ಕೇಳಿಬರ್ತದೆ. ಮತ್ತು ಯಾರು ಹೆಚ್ಚಿನ ಹಣವನ್ನು ಕೊಡ್ತಾರೋ ಅವ್ರಿಗೆ ನಾವು ಓಟ್ ಹಾಕ್ತೀವಿ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತದೆ. ಮತ್ತು ಗ್ರಾಮದಲ್ಲಿ ನಮ್ಮ ಜನ ಏನು ತೀರ್ಮಾನ ಮಾಡ್ತಾರೆ ಅವ್ರಿಗೆ ನಾವು ಓಟ್ ಹಾಕ್ತೀವಿ ಅನ್ನೋ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಚಾಮುಂಡೇಶ್ವರಿ ಕ್ಷೇತ್ರ ಈ ಬಾರಿ ಜಿದ್ದಾಜಿದ್ದಿನಿಂದ ಕೂಡಿದೆ ಅಂತ ಹೇಳ್ಬೋದು.